ಎಡಗೈಯಲ್ಲಿ ಚಿನ್ಮುದ್ರೆ ಇರಲಿ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ. ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ. ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ. ಚಂದ್ರ ಅನುಲೋಮ ವಿಲೋಮ. ನಮ್ಮಲ್ಲಿನ ಚಂದ್ರತತ್ವವನ್ನು ಹೆಚ್ಚಿಸಲಿಕ್ಕೆ, ಜಲ ಮಹಾಭೂತವನ್ನು ಪೋಷಣೆ ಮಾಡಲಿಕ್ಕೆ ಸಹಕಾರಿ ಚಂದ್ರ ಅನುಲೋಮ ವಿಲೋಮ. ಆಳವಾದ ಉಸಿರಾಟ. ಎಡಭಾಗದ ಹೊಳ್ಳೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದ ಹೊಳ್ಳೆಯಿಂದಲೇ ಉಸಿರನ್ನು ಹೊರಹಾಕಿ. ಈಗ ನಿಧಾನಕ್ಕೆ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಎರಡೂ ಹೊಳ್ಳೆಗಳನ್ನು ಮುಚ್ಚಿಡಿ. ಉಸಿರನ್ನು ಕಟ್ಟಿಟ್ಕೊಳ್ಳಿ ಕುಂಭಕ. ನಂತರ ನಿಧಾನಕ್ಕೆ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ. ಮತ್ತೆ ಎರಡೂ ಹೊಳ್ಳೆಯನ್ನು ಮುಚ್ಚಿಟ್ಕೊಳ್ಳಿ ಕುಂಭಕ. ನಂತರ ನಿಧಾನಕ್ಕೆ ಎಡಭಾಗದ ಹೊಳ್ಳೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಒಳ ತೆಗೆದುಕೊಂಡು ಎರಡೂ ಹೊಳ್ಳೆಗಳನ್ನು ಮುಚ್ಚಿ ಕುಂಭಕ. ಉಸಿರನ್ನು ಕಟ್ಟಿಟ್ಕೊಂಡ್ರೆ ಇದು ಅಂತರ್ಕುಂಭಕ. ಹಾಗೆ ನಿಧಾನಕ್ಕೆ ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ. ಉಸಿರನ್ನು ಹೊರಹಾಕಿದ ನಂತರ ಮತ್ತೆ ಎರಡೂ ಹೊಳ್ಳೆಯನ್ನು ಮುಚ್ಚಿಟ್ಟು ಉಸಿರನ್ನು ಕಟ್ಟಿಕೊಂಡರೆ ಇದು ಬಹಿರ್ಕುಂಭಕ. ಎಡಭಾಗದಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಪೂರಕ. ಉಸಿರನ್ನು ಕಟ್ಟಿಟ್ಕೊಳ್ಳಿ ಕುಂಭಕ. ಮತ್ತೆ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ಪೇಚಕ. ಉಸಿರನ್ನು ಕಟ್ಟಿಟ್ಕೊಳ್ಳಿ ಕುಂಭಕ. ಮತ್ತೆ ಪುನಃ ಎಡಗಡೆಯಿಂದಲೇ ಉಸಿರನ್ನು ತೆಗೆದುಕೊಳ್ಳಿ. ಇದೇ ಪ್ರಕ್ರಿಯೆಯನ್ನು ಮುಂದುವರಿಸಿ. ಕುಂಭಕ, ರೇಚಕ, ಕುಂಭಕ, ಪೂರಕ, ಕುಂಭಕ, ರೇಚಕ, ಕುಂಭಕ, ಪೂರಕ. ಹಾಗೂ ರಿಲ್ಯಾಕ್ಸ್, ನಾರ್ಮಲ್ ಆಗಿದ ಉಸಿರಾಟ, ಸರಳವಾದ ಉಸಿರಾಟ. ಎಡಭಾಗದಿಂದಲೇ ಉಸಿರನ್ನು ತಗೊಂಡು ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ. ನಿಧಾನಕ್ಕೆ ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಇರಲಿ, ಕಣ್ಣುಗಳು ಮುಚ್ಚಿರಲಿ.
ದೇಹದಲ್ಲಾದ ಬದಲಾವಣೆಯನ್ನು ಗಮನಿಸಿ, ಉಸಿರಾಟದಲ್ಲಾದ ಬದಲಾವಣೆಯನ್ನು ಗಮನಿಸಿ, ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ, ಎರಡು ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಣನ್ನು ಬಿಡಿ. ಇವತ್ತು ನಾವು ಮಾಡಿದ್ದು ಚಂದ್ರ ಅನುಲೋಮ ವಿಲೋಮ. ಇದು ಚಂದ್ರನಾಡಿ ಅಂತ ಹೇಳ್ತೀವಿ. ಇದು ಸೂರ್ಯನಾಡಿ, ಬಲಗಡೆಯದು ಸೂರ್ಯನಾಡಿ, ಎಡಗಡೆಯದು ಚಂದ್ರನಾಡಿ. ಈ ಒಂದು ಚಂದ್ರ ಅನುಲೋಮ ವಿಲೋಮದಿಂದ ಏನಾಯಿತು, ನಮ್ಮ ದೇಹದಲ್ಲಿ ಶೀತ ಗುಣ ಜಾಸ್ತಿ ಆಗತ್ತೆ, ನಮ್ಮ ದೇಹದಲ್ಲಿನ ಉರಿ ಅಥವಾ ಒಂದು ಡಿಸ್ಕಂಫರ್ಟ್ ಸಂಕಟ ಏನಿರುತ್ತೆ, ಅತಿಯಾದ ಪಿತ್ತದಿಂದ ದೃಷ್ಟಿ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅದರಲ್ಲೂ ನಾವಿವತ್ತು ಕುಂಭಕವನ್ನು ಇನ್ಕ್ಲೂಡ್ ಮಾಡಿದ್ವಿ. ಕುಂಭಕ ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ, ಅದು ನಿಮ್ಮ ಪ್ರಾಕ್ಟೀಸನ್ನು ಇನ್ನಷ್ಟು ಇಂಟೆನ್ಸಿಫೈ ಮಾಡುತ್ತೆ. ಉಸಿರನ್ನು ಮೊದಲು ಒಳಗೆ ತೊಗೊಂಡ್ರಿ, ಉಸಿರನ್ನು ಕಟ್ಟಿಟ್ಕೊಂಡ್ರಿ, ಮತ್ತೆ ಉಸಿರನ್ನು ಹೊರ ಹಾಕಿದ್ರಿ, ಕಟ್ಟಿಟ್ಕೊಂಡ್ರಿ, ಈ ರೀತಿಯಾಗಿ ನಾವು ಕುಂಭಕವನ್ನು ಸೇರಿಸೋದ್ರಿಂದ ಮಧ್ಯದಿಂದ ನಿಮ್ಮ ಶ್ವಾಸಕೋಶಕ್ಕೆ ಆಮ್ಲಜನಕವನ್ನು ಹೀರಿಕೊಂಡು ದೇಹಕ್ಕೆ ಸರಬರಾಜು ಮಾಡಲಿಕ್ಕೆ ಜಾಸ್ತಿ ಟೈಮ್ ಸಿಗತ್ತೆ. ನಿಮ್ಮ ಉಸಿರಾಟ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಮ್ಮ ಆರೋಗ್ಯ ಬೇಗ ವೃದ್ಧಿ ಆಗುತ್ತೆ. ನಿಮ್ಮ ಆರೋಗ್ಯ ವೃದ್ಧಿ ಮಾಡ್ಕೋಬೇಕಂತಂದರೆ ನೀವೇನು ಮಾಡಬೇಕು, ಉಸಿರಾಟವನ್ನು ನಿಧಾನವಾಗಿ ಮಾಡಬೇಕು. ಸೊ ಇವತ್ತಿನ ಇಡೀ ದಿನ ಈ ಕುಂಭಕವನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಉಸಿರನ್ನು ತೊಗೊಂಡ ಮೇಲೆ ಕಟ್ಟಿಟ್ಕೊಳ್ಳೋದು ಈಸಿ ಕಂಪ್ಯಾರಿಟಿವ್ಲಿ, ಬಟ್ ಉಸಿರನ್ನು ಬಿಟ್ಟ ಮೇಲೆ ಕಟ್ಟಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಬಹಿರ್ ಕುಂಭಕ, ಉಸಿರನ್ನು ಪೂರ್ತಿ ಖಾಲಿಯಾಗಿದೆ, ಒಳಗೇನೂ ಇಲ್ಲ, ಆ್ಯಂಡ್ ನಾವು ಆವಾಗ ಉಸಿರನ್ನು ಕಟ್ಟಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಚಂದ್ರ ಅನುಲೋಮ ವಿಲೋಮವನ್ನು ಕುಂಭಕದ ಜೊತೆಯಲ್ಲಿ ಯಾರ್ಯಾರು ಮಾಡ್ಬೋದು ನೋಡಿ. ನೀವು ಕೆಲವರಿಗೆ ಪದೇ ಪದೇ ಕಣ್ಣಲ್ಲಿ ಉರಿ ಬರ್ತಾ ಇರುತ್ತೆ, ಯಾವಾಗಲೂ ಒಂಥರ ಕಣ್ಣು ಡಿಸ್ಕಂಫರ್ಟ್ ಅನಿಸೋದು, ಉರಿ ಅನಿಸೋದು, ಅದು ಬಹುಶಃ ಈಗಿನ ನಗರದಲ್ಲಿ ಇರೋರಿಗೆ ಅಲ್ಲಿಯ ಪೊಲ್ಯೂಷನ್ ಕಾರಣಕ್ಕಿರ್ಬೋದು, ಸ್ಕ್ರೀನ್ ಕೆಲಸ ಮಾಡೋರಿಗೆ ಕಂಟಿನ್ಯೂ ಸ್ಕ್ರೀನ್ ನೋಡೋದ್ರಿಂದ ಇರ್ಬೋದು, ಅಥವಾ ವಯೋಸಹಜವಾಗಿ ದೇಹದಲ್ಲಿ ಪಿತ್ತ ದೃಷ್ಟಿ ಆಗುತ್ತಲ್ವ, ಈ ಮಿಡ್ಲ್ ಏಜ್ ಅನ್ನೋದು ಪಿತ್ತ ದೃಷ್ಟಿ ಆಗುವಂಥ ಕಾಲ. ಸೊ ಮಿಡ್ಲ್ ಏಜಲ್ಲಿ ಆಗುವಂಥ ಪಿತ್ತ ದೃಷ್ಟಿಯಿಂದ ಇರ್ಬೋದು, ಅಥವಾ ಯಾವುದಾದ್ರೂ ಪಿತ್ತಜ ರೋಗದಿಂದ, ಈಗ ಎಕ್ಸಾಂಪಲ್ ಈಗ ಸರ್ಪ ಸುಕ್ಕು ಇಂಥ ಎಲ್ಲ ರೋಗ ಬಂದರೆ ಅದು ಪಿತ್ತಜ ಪ್ರಿಡಾಮಿನೆಂಟ್ ಆಗಿರುವಂಥ ರೋಗ. ಸೊ ಇಂತಹ ರೋಗದ ಕಾರಣದಿಂದಾಗಿ ಕಣ್ಣು ಉರಿ ಉರಿ ಆಗ್ತಾ ಇರುತ್ತೆ, ಎದೆಯಲ್ಲಿ ಉರಿ ಬರುತ್ತೆ, ಹೊಟ್ಟೆಯಲ್ಲಿ ಉರಿ ಆಗ್ತಾ ಇರುತ್ತೆ, ಕೆಲವರಿಗಂತೂ ಕೈ ಮತ್ತು ಕಾಲು ಪಾದ ತುಂಬ ಉರಿತಾ ಇರುತ್ತೆ, ಉರಿ 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 ಆಗ್ತಾ ಇರುತ್ತೆ. ಕೆಲವರಲ್ಲಂತೂ ಮೂತ್ರ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು, ಪದೇ ಪದೇ ಉರಿ ಮೂತ್ರ ಆಗ್ತಾ ಇರುವಂಥದ್ದು, ಇಂಥವರು ಈ ಚಂದ್ರ ಅನುಲೋಮ ವಿಲೋಮವನ್ನು ಕುಂಭಕದ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ದೇಹದಲ್ಲಿ ಆ ಪಿತ್ತವನ್ನು ಒಂದು ಸ್ವಲ್ಪ ಮಟ್ಟಿಗೆ ಶಮನ ಮಾಡಲಿಕ್ಕೆ, ಈಗ ನಾವು ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ, ಪಿತ್ತವನ್ನು ರಿಮೂವ್ ಮಾಡ್ತೀವಿ ದೇಹದಿಂದ. ಈಗ ವಿರೇಚನ ನೀವು ತೊಗೊಂಡಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿರೋ ಪಿತ್ತದೋಷವನ್ನು ಪೂರ್ತಿ ಖಾಲಿ ಮಾಡ್ತೀವಿ, ಕ್ಲೀನ್ ಮಾಡೋ ಕೆಲಸ ಆಗುತ್ತೆ. ಆದರೆ ಈ ಒಂದು ಪ್ರಾಕ್ಟೀಸ್ಗಳೇನಾಗುತ್ತೆ, ಪಿತ್ತವನ್ನು ಶಮನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಪಿತ್ತದ ದೃಷ್ಟಿ ಅಂದಾಗ ಪಿತ್ತ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅಂತ ಅಲ್ಲ, ಪಿತ್ತಜ ದೃಷ್ಟಿ ಅಂದಾಗ ಪಿತ್ತ ತನ್ನ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ವಿರೇಚನದಂತಹ ಚಿಕಿತ್ಸೆಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಪಿತ್ತ ಖಾಲಿ ಆಗಿಬಿಡತ್ತೋ ಅಥವಾ ಪಿತ್ತ ಹೆಚ್ಚಾಗಿಬಿಡತ್ತೋ ಅಂತಲ್ಲ, ಇಲ್ಲಿ ಆ ಪಿತ್ತವನ್ನು ಸಮಸ್ಥಿತಿಗೆ ತಂದು ಆ ಪಿತ್ತ ಏನು ಕೆಲಸ ಮಾಡಬೇಕಿತ್ತು, ಯಾಕಂದರೆ ಪಿತ್ತ ಇಲ್ಲದೇನೂ ನಾವು ಬದುಕೋಕ್ಕಾಗಲ್ಲ, ನಮ್ಮ ದೇಹದಲ್ಲಿ ಪಿತ್ತ ಆ ಕೆಲಸ ಏನು ಮಾಡಬೇಕಿತ್ತು ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಿರತ್ತೆ, ವಾಪಸ್ ಪುನಃ ಅದರ ಕೆಲಸ ಯಾವುದು, ಅದು ಏನು ಮಾಡಬೇಕು ಅಂತ ಅದಕ್ಕೆ ನೆನಪು ಮಾಡಿ ಆ ಕೆಲಸವನ್ನು ಅದು ಮಾಡುವ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ವಿರೇಚನ ಚಿಕಿತ್ಸೆ ಹೆಲ್ಪ್ ಆಗುವಂಥದ್ದು. ಬಟ್ ಮನೆಯಲ್ಲೇ ನೀವು ಮಾಡ್ಕೋಬೇಕಂತಂದರೆ, ಅಥವಾ ವಿರೇಚನದ ನಂತರ ಇರ್ಬೋದು, ಅಥವಾ ವಿರೇಚನಕ್ಕೆ ಬರೋ ತನಕ ಮನೆಯಲ್ಲಿ ಏನಾದರೂ ಮ್ಯಾನೇಜ್ ಮಾಡಬೇಕಂತಂದರೆ ಈ ಒಂದು ಚಂದ್ರ ಅನುಲೋಮ ವಿಲೋಮ ಅದು ಕೂಡ ಕುಂಭಕದ ಜೊತೆಯಲ್ಲಿ ಮಾಡಿದಾಗ ತುಂಬ ಜಾಸ್ತಿ ನಿಮಗೆ ಅದರ ಬೆನಿಫಿಟ್ ಸಿಗತ್ತೆ. ಸೊ ಇನ್ನು ಮುಂದೆ ಯಾವ್ಯಾವಾಗ ನಿಮ್ಮ ದೇಹದಲ್ಲಿ ಉರಿ ಈ ಥರ ಒಂದು ಸಿಂಪ್ಟಮ್ಸ್ ಕಾಣುತ್ತೋ, ಪಿತ್ತ ಜಾಸ್ತಿ ಆಗಿದೆ, ಹುಳಿ ತೇಗ್ ಬರ್ತಾ ಇದೆ, ಕಹಿ ಕಹಿ ತೇಗ್ ಬರ್ತಾ ಇದೆ ಅನ್ನಿಸ್ತಾ ಇದೆಯೋ, ಆವಾಗೆಲ್ಲ ಒಮ್ಮೆ ಈ ಚಂದ್ರ ಅನುಲೋಮ ವಿಲೋಮವನ್ನು ಮಾಡಬೇಕು. ಸಿಂಪಲ್ ಪ್ರಾಕ್ಟೀಸ್ ಅಲ್ವಾ, ಏನೂ ಇಲ್ಲ, ಈ ಕಡೆ ಮುಚ್ಚಿಟ್ಕೊಂಡ್ರೆ ಆಯಿತು, ಕೇವಲ ಎಡಭಾಗದಲ್ಲಿಯೇ ಉಸಿರಾಟ, ಸರಳ ಉಸಿರಾಟ, ನಂತರ ಕುಂಭಕ ಸಾಧ್ಯ ಆದರೆ ಮಾತ್ರ ಮಾಡುವಂಥದ್ದು, ಮಾಡಲೇಬೇಕಾದ ಅನಿವಾರ್ಯತೆ ಇಲ್ಲ. ಕುಂಭಕ ಯಾರಿಗೆ ಉಸಿರು ಕಟ್ಟಿಟ್ಕೊಳ್ಳೋಕ್ಕಾಗಲ್ವೋ ಅವರು
ಕೇವಲ ಪೂರಕ ರೇಚಕ ಪೂರಕ ರೇಚಕ ಅದನ್ನೇ ಎಷ್ಟು ನಿಧಾನಕ್ಕೆ ಸಾಧ್ಯ ಇದೆಯೋ ಅಷ್ಟು ನಿಧಾನಕ್ಕೆ ಮಾಡ್ಬೋದು ಇದು ಚಂದ್ರ ಅನುಲೋಮ ವಿಲೋಮ ಡೌಟ್ ಏನಾದರೂ ಇದೆಯಾ ಇಲ್ಲ ಅಲ್ಲ ನಮಸ್ಕಾರ ಮುದ್ರೆಗೆ ಬನ್ನಿ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ನನ್ನ ದೇಹಕ್ಕೆ ನನ್ನ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ನನ್ನ ಮನೆಯ ಸದಸ್ಯರಿಗೆ ನನ್ನ ಊರಿಗೆ ನನ್ನ ದೇಶಕ್ಕೆ ನನ್ನ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ 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 ಎರಡು ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲಿಡಿ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ Thank you so much for attending. Have a wonderful day. Shubha Dinam.